Once again, welcome back the students of different areas. Yes, today we shall learn about the next concept of UDP language, that is standard and non-standard languages. So even this is one of the important concept that we are going to learn, which will definitely elicit it will help us to get the comprehensive information about what is standard language and what is non-standard language. Pramanikarisida athwa pramanikarisallada andre pramanabaddhavada mattu pramanabaddhavallada bhashe andre enu aa rithiya bhashegala lakshanagalu enu yavudanna naavu pramanikarisida athwa pramanabaddhavada bhashe anta karitivi yavudanna naavu pramanabaddhavalladdu anta karitivi adara lakshanagalu enu anna indhi naavu illi nodona. So modaledagi just let us try to understand what standard language is. It comes under UDP language unit number 1, that is 1.2. okay, 1.2, standard and non-standard language. So first let us try to understand what is actually the meaning of standard language. Hagadre pramana baddhavadantaha athwa pramanikruta bhashe andre enu anta nodta barona. One second. ಪ್ರಮಾಣೀಕೃತ ಮತ್ತು ಪ್ರಮಾಣಿ ಅಪ್ರಮಾಣೀಕೃತ ಭಾಷೆ ಅಂತ ಸರಿಯಾಗಿ ಕನ್ನಡದಲ್ಲಿ ಬಳಸ್ಬೋದು. ಎಸ್, ಮೊದಲನೇದಾಗಿ ಪ್ರಮಾಣಬದ್ಧವಾದ ಭಾಷೆ ಅಂದ್ರೆ ಏನು ನೋಡೋಣ. ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಆರ್ ಅ ಸ್ಟ್ಯಾಂಡರ್ಡ್ ವೆರೈಟಿ ರೆಫರ್ಸ್ ಟು ಅ ಲ್ಯಾಂಗ್ವೇಜ್ ವೆರೈಟಿ ಯೂಸ್ ಬೈ ಪಾಪ್ಯುಲೇಷನ್ ಫಾರ್ ಪಬ್ಲಿಕ್ ಪರ್ಪಸಸ್. ಸಾಮಾನ್ಯವಾಗಿ ಸಾರ್ವಜನಿಕ ಉದ್ದೇಶಗಳಿಗಾಗಿ, ಸಾರ್ವಜನಿಕ ಉದ್ದೇಶಗಳಿಗಾಗಿ ಬಹಳಷ್ಟು ಜನರಿಂದ, ಸಾರ್ವಜನಿಕ ಉದ್ದೇಶವಾಗಿ ಬಹಳಷ್ಟು ಜನಸಂಖ್ಯಾತ ಜನಸಾಮಾನ್ಯರು ಬಳಸುವಂತಹ ಭಾಷೆಯ ವೈವಿಧ್ಯತೆಯನ್ನ ಉಲ್ಲೇಖಿಸುವಂತಹ ಭಾಷೆಗೆ ಸಾಮಾನ್ಯವಾಗಿ ನಾವು ಪ್ರಮಾಣೀಕೃತ ಭಾಷೆ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಇಸ್ ದ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ ಬೈ ಕಾಮನ್ಲಿ ಬೈ ಪಬ್ಲಿಕ್ ಫಾರ್ ದ ಪರ್ಪಸ್ ಆಫ್ ಸೊಸೈಟಲ್ ಆಸ್ಪೆಕ್ಟ್ಸ್. ಓಕೆ, ಇಟ್ ಈಸ್ ಅ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ ಬೈ ಲಾರ್ಜ್ ಪಾಪ್ಯುಲೇಷನ್ ಫಾರ್ ದ ಪಬ್ಲಿಕ್ ಪರ್ಪಸಸ್. ಸಾರ್ವಜನಿಕ ಉದ್ದೇಶದ ಸಲುವಾಗಿ ಬಹಳಷ್ಟು ಜನರಿಂದ ಬಳಸಲ್ಪಡುವಂತಹ ಭಾಷೆಯನ್ನು ನಾವು ಸಾಮಾನ್ಯವಾಗಿ ಪ್ರಮಾಣೀಕೃತ ಭಾಷೆ ಅಂತ ಕರಿತೀವಿ. ಇಟ್ ಅರೈಸಸ್ ವೆನ್ ಸರ್ಟೇನ್ ಡೈಲೆಕ್ಟ್ಸ್ ಬಿಗಿನ್, ಉಪಭಾಷೆ ಅಂತ ಏನು ಕರಿತೀವಿ ನಾವು, ಆ್ಯಂಡ್ ವಿ ಯೂಸ್ ಟು ಕಾಲ್ ಅಬೌಟ್ ಉಪಭಾಷೆಗಳು. ಒಂದು ಭಾಷೆಗೆ ಸಣ್ಣ ಬೇರೆ ಬೇರೆ ಉಪಭಾಷೆಗಳು ಇರ್ತವೆ. ಸೊ ಹ್ಯಾನ್ ಇಟ್ ಅರೈಸಸ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಂದಾಗ, ಇಟ್ ಅರೈಸಸ್ ವೆನ್ ಅ ಸರ್ಟೇನ್ ಡೈಲೆಕ್ಟ್ಸ್ ಬಿಗಿನ್ಸ್ ಟು ಬಿ ಯೂಸ್ಡ್, ವೆನ್ ಇಟ್ ಅರೈಸಸ್ ವೆನ್ ಸರ್ಟೇನ್ ಡೈಲೆಕ್ಟ್ಸ್ ಬಿಗಿನ್ಸ್ ಟು ಬಿ ಯೂಸ್ಡ್ ಇನ್ ರಿಟನ್ ಫಾರ್ಮ್ ನಾರ್ಮಲಿ ಥ್ರೂ ಔಟ್ ಬಾರ್ಡರ್ ಏರಿಯಾ ದ್ಯಾನ್ ದಟ್ ಆಫ್ ದ ಡೈಲೆಕ್ಟ್ ಇಟ್ ಸೆಲ್ಫ್. ಒಂದು ನಿರ್ದಿಷ್ಟ ಉಪಭಾಷೆಯನ್ನ ಲಿಖಿತ ರೂಪದಲ್ಲಿ ಬಳಸಲಿಕ್ಕೆ ಪ್ರಾರಂಭಿಸಿದಾಗ ಈ ಪ್ರಮಾಣೀಕೃತ ಭಾಷೆ ಸಾಮಾನ್ಯವಾಗಿ ಉದ್ಭವ ಆಗ್ತದೆ. ನೋಡಿ, ನಾವು ಕರ್ನಾಟಕದಲ್ಲಿ ಕನ್ನಡವನ್ನು ಭಾಷೆಯನ್ನಾಗಿ ಬಳಸ್ತಾ ಇದ್ರು ಸಹ ಪುಸ್ತಕೀಯ ಭಾಷೆ ಬೇರೆ ಇದೆ, ಬಳಸಲ್ಪಡುವಂತಹ ಭಾಷೆ ಇದೆ. ಇವತ್ತು ಧಾರಾವಾಹಿಗಳಲ್ಲಿ ಸಹ ಬೇರೆ ಬೇರೆ ಸ್ಲ್ಯಾಂಗ್ ಇರುವಂತಹ ಧಾರಾವಾಹಿಗಳನ್ನ ನಾವು ನೋಡ್ತಾ ಇದ್ವಿ. ಸೀರಿಯಲ್ಸ್ ಅನ್ನು ಉತ್ತರ ಕರ್ನಾಟಕದ ಭಾಷೆಯನ್ನು ಬಿಂಬಿಸುವಂತಹ ಕೆಲವೊಂದು ಸೀರಿಯಲ್ಸ್ ಬರ್ತಾ ಇದಾವೆ. ಅಂದ್ರೆ ಅದು ಅವಾಗ ಸ್ಟ್ಯಾಂಡರ್ಡ್ ಎಲಿಮೆಂಟ್ ಆಗ್ತದೆ. ಅಂದ್ರೆ ದೋ ಇಟ್ ಈಸ್ ಅ ಡೈಲೆಕ್ಟ್, ಬಟ್ ವೆನ್ ದಟ್ ಡೈಲೆಕ್ಟ್ಸ್ ಬಿಗಿನ್ಸ್ ಟು ಬಿ ಯೂಸ್ಡ್ ಇನ್ ರಿಟನ್ ಫಾರ್ಮ್, ಆ ಒಂದು ಉಪಭಾಷೆ ಲಿಖಿತ ರೂಪದಲ್ಲಿ ಬಳಸಲ್ಪಡಲಿಕ್ಕೆ ಪ್ರಾರಂಭಿಸಿದಾಗ ಆ ಒಂದು ಭಾಷೆ ಸಾಮಾನ್ಯವಾಗಿ ಪ್ರಮಾಣಬದ್ಧ ಭಾಷೆಯಾಗಿ ನಾವು ಪರಿಗಣಿಸ್ತೀವಿ. ದೆನ್ ಡೈಲೆಕ್ಟ್ ಸ್ಟಾರ್ಟ್ ಯೂಸ್ಡ್ ಇನ್ ದ ಫಾರ್ಮ್ ಆಫ್ ರಿಟನ್ ಫಾರ್ಮ್. ಡೆಫಿನೆಟ್ಲಿ ದಟ್ ಪ್ರಾಸೆಸ್ ಆಫ್ ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ಇಸ್ ನೋನ್ ಆಸ್ ದ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಸೊ ಫರ್ ದ ಮೋರ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಇಸ್ ಲೈಕ್ಲಿ ಟು ಬಿ ಯೂಸ್ಡ್ ಇನ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್, ಲಿಟ್ರೇಚರ್ ಅಂಡ್ ಇಕನಾಮಿಕ್ ಲೈಫ್, ವಿಚ್ ಆಲ್ಸೋ ಲೀಡ್ಸ್ ಟು ಮಿನಿಮೈಸೇಷನ್ ಇನ್ ದ ಲ್ಯಾಂಗ್ವೇಜ್ ವೇರಿಯೇಷನ್. ಸಾಮಾನ್ಯವಾಗಿ ಇದ್ರ ಜೊತೆಗೆ ನಾವು ನೋಡ್ಬೇಕಾಗಿರೋದು ಅಂದ್ರೆ ಪ್ರಮಾಣಬದ್ಧ ಭಾಷೆಯನ್ನ ಸಾಮಾನ್ಯವಾಗಿ ನಾವು ಆಡಳಿತಾತ್ಮಕ ವಿಷಯಗಳಲ್ಲಿ ಅಥವಾ ದಿನನಿತ್ಯದ ಆಡಳಿತದಲ್ಲಿ ಬಳಸಲ್ಪಡುವಂತಹ ಭಾಷೆ, ಅಂದ್ರೆ ಪತ್ರಿಕೆಗಳಲ್ಲಿ, ಏನು ನ್ಯೂಸ್ ಚಾನೆಲ್ಗಳಲ್ಲಿ, ನ್ಯೂಸ್ ಅಥವಾ ಚಾನೆಲ್ಗಳಲ್ಲಿ, ಬೇರೆ ಬೇರೆ ಚಾನೆಲ್ಗಳಲ್ಲಿ ಬಳಸುವಂಥದ್ದು, ಸಾಹಿತ್ಯಿಕವಾಗಿ ಬಳಸುವಂಥದ್ದು ಅಥವಾ ಆರ್ಥಿಕ ಜೀವನದ ಕ್ರಮದಲ್ಲಿ ಬಳಸುವಂತಹ ಎಲ್ಲ ಭಾಷೆಗಳನ್ನ ಸಾಮಾನ್ಯವಾಗಿ ಪ್ರಮಾಣೀಕೃತ ಭಾಷೆಯನ್ನೇ ಬಳಸ್ತಾರೆ. ಸೊ ವಿ ಡೂ ಯೂಸ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಇನ್ ಡೇ ಟು ಡೇ ಲೈಫ್, ಎಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ಲಿಟ್ರೇಚರ್, ಇನ್ ದ ಫಾರ್ಮ್ ಆಫ್ ಎಕನಾಮಿಕಲ್ ಕಂಡೀಷನ್ಸ್, ಫ್ಲಕ್ಚುಯೇಷನ್ಸ್, ನ್ಯೂಸ್ ಪೇಪರ್ಸ್, ಮೀಡಿಯಾಸ್, ಆರ್ ಇವನ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್. ಒಂದು ನೋಡಿ, ಈಗ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಸ್ಕೂಲ್ ಆಫ್ ಎಜುಕೇಶನ್ ಅಂತ ಹೇಳಿದ್ರೆ ಅವರು ಒಂದು ಟಿ ಟಿ ಕಾಲ್ ಮಾಡ್ತಾರೆ. ಟಿ ಟಿ ಕಾಲ್ ಮಾಡಿದಾಗ ಸುಮ್ಮನೆ ಟಿ ಟಿ ಕಾಲ್ ಮಾಡ್ತಾ ಯಾರು ಹೇಳಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸ್ತದೆ, ಸುತ್ತೋಲೆಯನ್ನು ಹೊರಡಿಸ್ತದೆ. ಆ ಸುತ್ತೋಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ವಿಚಾರಗಳನ್ನ ಹೇಳಲಾಗ್ತದೆ. ಆ ಸುತ್ತೋಲೆಗಳನ್ನ ಓದಿ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತ ಮಾಹಿತಿಯನ್ನು ಕೊಟ್ಟು
ಐ ಕ್ಯಾನ್ ಅಪ್ಲೈ ಅಂತ ಬರ್ದಾಗ ರೈಟಿಂಗ್ ದ ಎಕ್ಸಾಮಿನೇಷನ್. ಸೊ ಅದು ಆಡಳಿತಾತ್ಮಕ ವಿಷಯ. ಸಾಹಿತ್ಯಿಕವಾಗಿ ಕೆಲವೊಂದಷ್ಟು ವಿಷಯಗಳನ್ನ ಅಂದ್ರೆ ಹೇಳುವಂತಹ ಕೇಳುವಂತಹ ಏನು ಒಂದೊಂದು ಭಾಷೆಗೆ ಒಂದೊಂದು ಸಾಹಿತ್ಯ ಇದೆ, ಆ ಸಾಹಿತ್ಯವನ್ನು ತಿಳಿದುಕೊಳ್ಳಕ್ಕೆ ಬಹಳಷ್ಟು ಮಾಧ್ಯಮಗಳು ಇದಾವೆ. ಇಟ್ ಮೇ ಬಿ ಅ ಪ್ರೋಸ್, ಪೋಯೆಟ್ರಿ, ಡ್ರಾಮಾ, ನೋವೆಲ್, ಫಿಕ್ಷನ್ ಎಕ್ಸೆಟ್ರಾ. ಒಂದು ಕತೆ, ಕವನ, ಕಾದಂಬರಿ ಅಥವಾ ಸಾಹಿತ್ಯದ ಬೇರೆ ಬೇರೆ ಆಯಾಮ, ನಾಟಕ, ರೂಪಾಂಕಗಳು, ಬೇರೆ ಬೇರೆ ಆಯಾಮಗಳ ಹಿನ್ನೆಲೆಯಲ್ಲಿ ಅವುಗಳನ್ನು ನಾವು ಅಧ್ಯಯನ ಮಾಡ್ತಾ ಬರ್ತೀವಿ. ಅಥವಾ ಆರ್ಥಿಕ ಜೀವನದಲ್ಲಿ ಬಳಸಲ್ಪಡುವಂತಹ ಶಬ್ದಗಳು ಅಥವಾ ಹೇಳಿಕೆಗಳು ಅಥವಾ ಏನು ಆರ್ಟಿಕಲ್ಗಳಾಗಿರ್ಬೋದು, ಆ ಎಲ್ಲ ಅಂಶಗಳು ಸಾಮಾನ್ಯವಾಗಿ ಪ್ರಮಾಣಬದ್ಧ ಭಾಷೆಗೆ ಪ್ರಮಾಣಬದ್ಧ ಭಾಷೆಯನ್ನು ಬಳಸಿಕೊಂಡೇ ಬಳಸಲ್ಪಡುವಂತಹ ಚಟುವಟಿಕೆಗಳಾಗಿದ್ದಾವೆ. ವಿ ಡೂ ಯೂಸ್ ದೀಸ್ ಫಾರ್ ದ ಪರ್ಪಸ್ ಆಫ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಓನ್ಲಿ. ಹಾಗಾದ್ರೆ ಅದರ ಲಕ್ಷಣಗಳೇನು? ಅದರ ಲಕ್ಷಣಗಳನ್ನು ನೋಡ್ಬಿಟ್ರೆ ವಿಲ್ ಗೆಟ್ ಮೋರ್ ಐಡಿಯಾ ಅಬೌಟ್ ವಾಟ್ ಈಸ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಪ್ರಮಾಣೀಕೃತ ಭಾಷೆಯ ಪ್ರಮುಖವಾದ ಲಕ್ಷಣಗಳಂತಂದ್ರೆ, ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದು ಆಯಾ ವಿಶಾಲ ಆಯಾ ವಿಶಾಲವಾದಂತಹ ಒಂದು ಏನು ಸಮುದಾಯ ಇದೆ, ವ್ಯಾವಹಾರಿಕವಾಗಿ ಬಳಸಲ್ಪಡ್ತಾ ಇದೆ. ಸಾಮಾಜಿಕ ಸಂಪರ್ಕದ ಭಾಷೆ ಸಾಮಾನ್ಯವಾಗಿ ಪ್ರಮಾಣೀಕೃತ ಭಾಷೆ ಆಗಿರ್ತದೆ. ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಇಸ್ ದ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ಡ್ ಬೈ ಕಾಮನ್ಲಿ ವಿಚ್ ಈಸ್ ಯೂಸ್ಡ್ ಬೈ ಮೋಸ್ಟ್ ಆಫ್ ದ ಪೀಪಲ್ ಕಾಮನ್ಲಿ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಆಸ್ ವೆಲ್ ಆಸ್ ಸೋಷಿಯಲ್ ಕನೆಕ್ಷನ್. ಸಾಮಾಜಿಕ ಸಂಪರ್ಕ ಮತ್ತು ವ್ಯಾವಹಾರಿಕವಾಗಿ ಬಳಸಲ್ಪಡುವಂತಹ ಭಾಷೆ ಪ್ರಮಾಣೀಕೃತ ಭಾಷೆ ಆಗಿರ್ತದೆ. ಸೊ ನಾನು ಸಾಮಾಜಿಕವಾಗಿ ನಾನು ಸಂಪರ್ಕವನ್ನು ಸಾಧಿಸಲಿಕ್ಕೆ ಯಾವುದೋ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ನಾನು ಒಂದು ಭಾಷೆಯನ್ನು ಬಳಸ್ತಾ ಇದ್ದೀನಿ, ಆ ಭಾಷೆ ಇನ್ನೊಬ್ಬರಿಗೆ ಗೊತ್ತಿದೆ ಅಂದಾಗ ಅಂತಹ ಭಾಷೆ ಸಾಮಾನ್ಯವಾಗಿ ಪ್ರಮಾಣೀಕರಿಸಲ್ಪಟ್ಟಂತಹ ಭಾಷೆ ಆಗಿರ್ತದೆ. ದಟ್ ಈಸ್ ವಾಟ್ ದ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಇಫ್ ಐ ಆಮ್ ಯೂಸಿಂಗ್ ದ ಲ್ಯಾಂಗ್ವೇಜ್ ವಿಚ್ ಈಸ್ ಸೋಷಿಯಲಿ ಕನೆಕ್ಟಿಂಗ್ ಮೀ ವಿತ್ ದ ಅದರ್ ಮೆಂಬರ್ಸ್, ಇಫ್ ಐ ಕ್ಯಾನ್ ಯೂಸ್ ದಟ್ ಲ್ಯಾಂಗ್ವೇಜ್ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಟು ಇಂಪ್ರೂವ್ ಮೈ ಬಿಸ್ನೆಸ್ ಅಸ್ ಟು ಲೀಡ್ ಮೈ ಬಿಸ್ನೆಸ್, ಇಫ್ ಐ ಆಮ್ ಯೂಸಿಂಗ್ ದಟ್ ಲ್ಯಾಂಗ್ವೇಜ್ ದಟ್ ಟೈಪ್ ಆಫ್ ಲ್ಯಾಂಗ್ವೇಜ್ ಇಸ್ ಟು ಬಿ ನೋನ್ ಆಸ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ದಟ್ ಈಸ್ ದ ಫಸ್ಟ್ ಎಲಿಮೆಂಟ್ ಆಫ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಈಸ್ ಎರಡನೇದಾಗಿ, ಎರಡನೇ ಲಕ್ಷಣ ಪ್ರಮಾಣೀಕೃತ ಭಾಷೆ ಅಂದ್ರೆ, ಹಲವಾರು ಉಪಭಾಷಾ ಸಮುದಾಯವು ಈ ಪ್ರಮಾಣೀಕೃತ ಭಾಷೆಯನ್ನು ಅಧಿಕೃತವಾಗಿ ವ್ಯವಹಾರದಲ್ಲಿ ಬಳಸ್ತಾ ಇರ್ತಾರೆ. ಯು ಕ್ಯಾನ್ ಸಿ ಮೋಸ್ಟ್ ಆಫ್ ದ ಕಮ್ಯುನಿಟಿ ಪೀಪಲ್ ಡೂ ಯೂಸ್ ದೀಸ್ ಟೈಪ್ ಆಫ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಸ್ ಆಸ್ ಫಾರ್ ದರ್ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಆರ್ ಕನ್ಸಿಡರ್. ದಿನನಿತ್ಯದ ವ್ಯವಹಾರದಲ್ಲಿ ಬಳಸಲ್ಪಡುವಂತಹ ಹಲವಾರು ಉಪಭಾಷೆಯ ಸಮುದಾಯ ಇದಾಗಿರ್ತದೆ. ಮೂರನೇದಾಗಿ, ಈ ಒಂದು ಪ್ರಮಾಣೀಕೃತ ಭಾಷೆ ಅಥವಾ ಪ್ರಮಾಣಬದ್ಧವಾದಂತಹ ಭಾಷೆ ತನ್ನದೇ ಆದಂತಹ ಒಂದು ಲಿಪಿಯನ್ನು ಹೊಂದಿರುತ್ತದೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಕ್ರಿಪ್ಟ್ ಲೈಕ್ ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ, ತಮಿಳು ಲೈಕ್. ಸೊ ದ್ರಾವಿಡ ಭಾಷೆಗಳು ಅಂತ ಕರಿತೀವಿ ಆ ಎಲ್ಲ ಯಾವುದೋ ಒಂದು ಭಾಷೆ ಜಗತ್ತಿನ ಯಾವುದೇ ಒಂದು ಭಾಷೆಗಳು ಸಹ ತನ್ನದೇ ಆದಂತಹ ಲಿಪಿಯನ್ನು ಹೊಂದಿದ್ರೆ ಅದು ಪ್ರಮಾಣೀಕರಿಸಲ್ಪಟ್ಟಂತಹ ಭಾಷೆ. ಅಂದ್ರೆ ಅದಕ್ಕೆ ಆದಂತಹ ಒಂದು ಸೊಗಡಿದೆ, ಅದಕ್ಕೆ ಆದ ಸಂಸ್ಕೃತಿ ಇದೆ, ಅದನ್ನ ಲಿಖಿತ ರೂಪದಲ್ಲಿ ನಾವು ಕಾಣಬಹುದು ಅಂತ. ಸೊ ತನ್ನದೇ ಆದಂತಹ ಲಿಪಿಯನ್ನ ಹೊಂದಿರುವಂತಹ ಭಾಷೆ ಪ್ರಮಾಣೀಕೃತ ಭಾಷೆ ಆಗಿರ್ತದೆ. ದ ಲ್ಯಾಂಗ್ವೇಜ್ ವಿಚ್ ಹ್ಯಾಸ್ ಇಟ್ಸ್ ಓನ್ ಸ್ಕ್ರಿಪ್ಟ್ ದಟ್ ಟೈಪ್ ಆಫ್ ಲ್ಯಾಂಗ್ವೇಜ್ ಇಸ್ ಟು ಬಿ ನೋನ್ ಆಸ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಈಸ್ ತನ್ನದೇ ಆದಂತಹ ಸಂಪತ್ ಭರಿತವಾದ ಸಾಹಿತ್ಯವನ್ನು ಹೊಂದಿರ್ತದೆ. ಯಾವ ಭಾಷೆಗೆ ಐತಿಹಾಸಿಕವಾದಂತಹ ಪರಂಪರೆ ಇದೆ, ಯಾವ ಭಾಷೆ ತನ್ನದೇ ಆದಂತಹ ಒಂದು ಸಾಹಿತ್ಯಿಕ ನಿಲುವುಗಳನ್ನು ವ್ಯಕ್ತಪಡಿಸ್ತಾ ಇದೆ, ಐತಿಹಾಸಿಕವಾಗಿ ಅದರ ಸಾಹಿತ್ಯದ ಬೆಳವಣಿಗೆ ಆಗಿರುವುದನ್ನು ನೋಡ್ತೀವಿ, ಅಂತಹ ಭಾಷೆ ಸಾಮಾನ್ಯವಾಗಿ ಪ್ರಮಾಣೀಕೃತ ಭಾಷೆಯಾಗಿರ್ತದೆ. ದ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಲಿಟರರಿ ಎಕ್ಸ್ಪ್ರೆಷನ್ಸ್, ಇಫ್ ಇಟ್ ಈಸ್ ಅ ಪಾರ್ಟ್ ಲ್ಯಾಂಗ್ವೇಜ್ ವಿಚ್ ಹ್ಯಾಸ್ ಇಟ್ಸ್ ಓನ್ ವಾಟ್ ಐ ಕ್ಯಾನ್ ಸೇ ಮೈಲ್ ಸ್ಟೋನ್ಸ್ ಆಸ್ ಫಾರ್ ಲಿಟರೇಚರ್ ಡೆವಲಪ್ಮೆಂಟ್ ಈಸ್ ಕನ್ಸಿಡರ್, ಡೆವಲಪ್ಮೆಂಟ್ ಆಫ್ ಲಿಟರೇಚರ್ ಇಸ್ ಕನ್ಸಿಡರ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬ್ಯೂಟಿ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಯುನೀಕ್ ಫೀಚರ್ ಆಫ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಈಸ್ ಈ ಭಾಷೆ ಸರ್ಕಾರದಿಂದ ಒಪ್ಪಿತವಾಗಿ ಅಧಿಕೃತವಾಗಿ ದೃಢೀಕೃತ ಭಾಷೆ ಆಗಿರ್ತದೆ. ದ ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಕೋಟ್ ಈಸ್ ಯು ಕ್ಯಾನ್ ಟೇಕ್ ಅ ಕರೆನ್ಸಿ, ಓಕೆ, ಯಾವುದೋ ನಿಮ್ಮ ಹತ್ರ ಇರುವಂತಹ ಒಂದು ನೋಟನ್ನು ತೆಗೆದುಕೊಂಡು ಅದರಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ಭಾಷೆಗಳನ್ನ ವ್ಯಕ್ತಪಡಿಸಿರ್ತಾರೆ. ನೋಡಿ, ಐ ಆಮ್ ಜಸ್ಟ್ ಶೋಯಿಂಗ್ ಯು ಇನ್ ಫ್ರಂಟ್ ಆಫ್ ಯು 2000 ರುಪೀಸ್ ನೋಟ್. ಇಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14, 15 ಭಾಷೆಗಳನ್ನು ಬಳಸಿದ್ದಾರೆ. ಅಂತ ಇದೆಯಾ, ನಿಮ್ಮ ಹತ್ರ ಇರುವಂತಹ ಯಾವುದೇ ಹಣವನ್ನ ತೆಗೆದುಕೊಂಡು ಕರೆನ್ಸಿಯನ್ನ, ಇಂಡಿಯನ್ ಕರೆನ್ಸಿ ಅನ್ನು ತೆಗೆದು ನೋಡಿದ್ರೆ ಯಾವುದೇ ಹಣದಲ್ಲಿ ನೀವು ಕಾಣಬಹುದು. ಅಂದ್ರೆ ಅವು ಪ್ರಮಾಣೀಕರಿಸಲ್ಪಟ್ಟಂತಹ ಭಾಷೆಗಳು, ಸರ್ಕಾರದಿಂದ ಒಪ್ಪಿತವಾಗಿ ಅಧಿಕೃತವಾಗಿ ದೃಢೀಕೃತ ಭಾಷೆ ಆಗಿರ್ತದೆ ಆ ಎಲ್ಲ ಭಾಷೆಗಳು ಅಲ್ವಾ. ಸೊ ದ ಲ್ಯಾಂಗ್ವೇಜ್ ವಿಚ್ ಈಸ್ ಅಪ್ರೂವ್ಡ್ ಬೈ ದ ಗೌರ್ಮೆಂಟ್ ಆಫ್ ದ ಲೊಕ್ಯಾಲಿಟಿ. ಈಗ ನಮ್ಮ ದೇಶದಲ್ಲಿ ಭಾರತ ಸರ್ಕಾರ, ಬೇರೆ ದೇಶದಲ್ಲಿ ಆಯಾ ದೇಶದ ಸರ್ಕಾರಗಳು ದೃಢೀಕೃತವಾದಂತಹ ಭಾಷೆ ಸಾಮಾನ್ಯವಾಗಿ ಪ್ರಮಾಣೀಕೃತ ಭಾಷೆ ಆಗಿರ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಮುಖ ಭಾಷೆ ಯಾವ ಭಾಷೆ ಚಾಲ್ತಿಯಲ್ಲಿದೆ ಅದು ಪ್ರಮಾಣೀಕೃತ ಭಾಷೆ. ಕರ್ನಾಟಕದಲ್ಲಿ ಕನ್ನಡ, ಮಹಾರಾಷ್ಟ್ರದಲ್ಲಿ ಮರಾಠಿ, ಗುಜರಾತ್ನಲ್ಲಿ ಗುಜರಾತಿ, ಹಿಂದಿ, ದಿಲ್ಲಿಯಲ್ಲಿ ಹಿಂದಿ, ಮಧ್ಯಪ್ರದೇಶದಲ್ಲಿ ಹಿಂದಿ, ಆಂಧ್ರ ಪ್ರದೇಶದಲ್ಲಿ ತೆಲುಗು, ಈ ರೀತಿ. ಸೊ ಯಾವ ಭಾಷೆ ಆಯಾ ರಾಜ್ಯದ ಶಿಕ್ಷಣ ಮಾಧ್ಯಮವಾಗಿರ್ತದೆ ಅದು ಭಾಷೆ ಪ್ರಮಾಣೀಕೃತ ಭಾಷೆ ಮತ್ತೊಂದು ಲಕ್ಷಣ. ದ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ಡ್ ಆಸ್ ದ
main language for the purpose of education purpose, if we are using the language as a medium of teaching and learning, then it is also one of the important feature of standard language. Next is ee bhashiyana shikshana madhyamavagiyu sa aike malagutade, like in Karnataka Kannada as a medium of instruction, Urdu for Urdu students, Marathi for Marathi people, Telugu, Tamil and other languages also. So bere bere bhashegalannu now yava bhashe ಪ್ರಮಾಣೀಕೃತವಾಗಿದೆ ಅದನ್ನು ನಾವು ಒಂದು ಮಾಧ್ಯಮವನ್ನಾಗಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದು ಸಹ ಒಂದು ಪ್ರಮುಖವಾದಂತಹ ಲಕ್ಷಣವೇ. ನೆಕ್ಸ್ಟ್ ಈಸ್ ಇದು ಸಾಮಾನ್ಯವಾಗಿ ಪಠ್ಯಪುಸ್ತಕದ ಭಾಷೆ ಆಗಿರ್ತದೆ, ಲೈಕ್ ಕನ್ನಡ ಇನ್ ಕರ್ನಾಟಕ, ಮರಾಠಿ ಇನ್ ಮಹಾರಾಷ್ಟ್ರ, ತೆಲುಗು ಇನ್ ಆಂಧ್ರ ತೆಲಂಗಾಣ, ಲೈಕ್ ದಟ್ ತಮಿಳು ಇನ್ ತಮಿಳುನಾಡು, ಮಲಯಾಳಂ ಇನ್ ಕೇರಳ. ಸೊ ಈ ರೀತಿ ಆಯಾ ರಾಜ್ಯದ ಭಾಷೆಗಳು ಆಯಾ ರಾಜ್ಯದ ಪಠ್ಯಪುಸ್ತಕದ ಮುಖ್ಯ ಭಾಷೆಗಳು ಆಗಿರ್ತದೆ. ಅದು ಸಾಮಾನ್ಯವಾಗಿ ಪ್ರಮಾಣಬದ್ಧ ಅಥವಾ ಪ್ರಮಾಣೀಕೃತ ಭಾಷೆ ಒಂದು ಪ್ರಮುಖವಾದ ಲಕ್ಷಣ. ಇಫ್ ಅ ಲ್ಯಾಂಗ್ವೇಜ್ ಈಸ್ ದ ಲ್ಯಾಂಗ್ವೇಜ್ ಆಫ್ ದ ಕರಿಕ್ಯುಲಮ್, ದೆನ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಸೊ ದ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ಡ್ ಬೈ ಅ ಪರ್ಟಿಕ್ಯುಲರ್ ಕಮ್ಯುನಿಟಿ, ಇಫ್ ಇಟ್ ಈಸ್ ದ ಸೇಮ್ ಲ್ಯಾಂಗ್ವೇಜ್ ಯೂಸ್ ಫಾರ್ ದ ಪರ್ಪಸ್ ಆಫ್ ಪಬ್ಲಿಕೇಶನ್ ಆಫ್ ಟೆಕ್ಸ್ಟ್ ಬುಕ್ ಆಫ್ ದಟ್ ಎಜುಕೇಶನ್ ಸಿಸ್ಟಮ್ ಆರ್ ಎನಿ ಲಿಟ್ರೇಚರ್ ಪಾಯಿಂಟ್ ಆಫ್ ವ್ಯೂ, ಸೊ ದಟ್ ಲ್ಯಾಂಗ್ವೇಜ್ ವಿಲ್ ಡೆಫಿನೆಟ್ಲಿ ಕನ್ಸಿಡರ್ ಆಸ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಈಸ್ ಇದು ಪ್ರಧಾನ ಭಾಷೆಯಾದರೂ ಸಹ ಉಪಭಾಷೆಗಳನ್ನ ಅಧೀನ ಭಾಷೆಯಾಗಿ ಪರಿಗಣಿಸುವುದಿಲ್ಲ. ದೋ ಇಟ್ ಈಸ್ ಅ ಮೇನ್ ಲ್ಯಾಂಗ್ವೇಜ್, ದೋ ಇಟ್ ಹ್ಯಾಸ್ ಇಟ್ಸ್ ಓನ್ ಡೈಲೆಕ್ಟ್ಸ್, ಎನಿ ಲ್ಯಾಂಗ್ವೇಜ್ ಇಟ್ ಮೇ ಬಿ ಫ್ರಮ್ ದಟ್ ಪಾಯಿಂಟ್ ಮ್ಯಾಟರ್ ಫ್ರಮ್ ದೋಸ್ ಆಲ್ ಪಾಯಿಂಟ್ ಆಫ್ ವ್ಯೂ, ಬಟ್ ಇಟ್ ವಿಲ್ ನಾಟ್ ಕನ್ಸಿಡರ್ ದ ಅದರ್ ಲ್ಯಾಂಗ್ವೇಜಸ್ ಆಸ್ ದ ಮೇನ್ ಲ್ಯಾಂಗ್ವೇಜ್. ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್. ಇದು ಪ್ರಧಾನ ಭಾಷೆ ಆದರೂ ಅದರಲ್ಲಿರುವಂತಹ ಉಪಭಾಷೆಗಳನ್ನು ಅಧೀನ ಭಾಷೆಯಾಗಿ ಪರಿಗಣಿಸುವುದಿಲ್ಲ. ಉದಾಹರಣೆಗೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಪಠ್ಯಪುಸ್ತಕದಲ್ಲಿ ಬಳಸುವಂತಹ ಕನ್ನಡ ಒಂದು ವಿಶೇಷವಾದಂತಹ ಸ್ವೀಕರಿಸಲ್ಪಟ್ಟಂತಹ ಒಂದು ಭಾಷೆಯಾಗಿದ್ರೆ, ನಮ್ಮ ಬೀದರು, ಬೆಳಗಾವಿ, ರಾಯಚೂರು, ಕೊಪ್ಪಳ, ಹುಬ್ಬಳ್ಳಿ, ದಾವಣಗೆರೆ, ಶಿವಮೊಗ್ಗ, ಮೈಸೂರು, ಮಂಗಳೂರು, ಕರಾವಳಿ ಭಾಗದಲ್ಲಿ, ಮಂಡ್ಯ, ಆ ಎಲ್ಲ ಕನ್ನಡದಲ್ಲಿ ಬೇರೆ ಬೇರೆ ಒಂದಷ್ಟು ಶಬ್ದಗಳ ಪ್ರಭಾವ ಇದೇ ಇರ್ತದೆ. ಅವುಗಳನ್ನ ಅಧೀನ ಭಾಷೆಯಾಗಿ ಅವರು ಪರಿಗಣಿಸದೆ ಪುಸ್ತಕೀಯ ಭಾಷೆಗೆ ಅದು ಮಾನ್ಯತೆ ಕೊಡ್ತದೆ. ದೋ ಇಟ್ ಈಸ್ ಅ ಕನ್ನಡ, ಬಟ್ ವಿ ಹ್ಯಾವ್ ಡಿಫರೆಂಟ್ ವೇರಿಯೇಷನ್ಸ್, ಸ್ಲ್ಯಾಂಗ್ ವೇರಿಯೇಷನ್ಸ್, ಉಪಭಾಷೆಗಳನ್ನು ಸಾಮಾನ್ಯವಾಗಿ ಕಾಣ್ತೀವಿ. ಕೊನೆಯದಾಗಿ ಉಪಭಾಷೆಗಳ ಪ್ರಭಾವಕ್ಕೆ ಒಳಗಾದರೂ ಸಹ ಸಾಹಿತ್ಯಿಕವಾಗಿ ಗ್ರಂಥಸ್ಥವಾಗಿ ಬದಲಾವಣೆಗೆ ಒಳಪಡುವುದಿಲ್ಲ. ಭೈರಪ್ಪನವರ ಕಾದಂಬರಿಯನ್ನ, ಕುವೆಂಪುರವರ ಸಾಹಿತ್ಯವನ್ನ, ಬೇಂದ್ರೆಯವರ ಸಾಹಿತ್ಯವನ್ನು ನೋಡಿದಾಗ ಅವರದು ಆ ಇಡೀ ಒಂದು ಭಾಷೆಯನ್ನಾಗಿ ನಾವು ಅಧ್ಯಯನ ಮಾಡ್ತೀವಿ ಮತ್ತು ಉಪಭಾಷೆಯನ್ನಾಗಿ ಮಾಡುವುದಿಲ್ಲ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಅ ಲ್ಯಾಂಗ್ವೇಜ್. ಸೊ ಒನ್ ಲಾಸ್ಟ್ ಫೀಚರ್ ಆಫ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಸ್, ದೋ ದ ಮೇನ್ ಲ್ಯಾಂಗ್ವೇಜ್ ಮೇ ಇನ್ಫ್ಲೂಯನ್ಸ್, ದೇರ್ ಮೇ ಬಿ ದ ಚಾನ್ಸಸ್ ಆಫ್ ಇನ್ಫ್ಲೂಯನ್ಸಿಂಗ್ ಬೈ ದ ಡೈಲಾಗ್ಸ್ ಆರ್ ಸಬ್ ಲ್ಯಾಂಗ್ವೇಜಸ್ ಆಫ್ ದ ಪರ್ಟಿಕ್ಯುಲರ್ ಕಮ್ಯುನಿಟಿ ಆರ್ ಏರಿಯಾ, ಬಟ್ ಆಸ್ ಅ ಪಾರ್ಟ್ ಆಫ್ ಕರಿಕ್ಯುಲಮ್ ಆಸ್ ವೆಲ್ ಆಸ್ ದ ಲಿಟ್ರೇಚರ್ ಪಾಯಿಂಟ್ ಆಫ್ ವ್ಯೂ, ಇಟ್ ವಿಲ್ ನಾಟ್ ಕಮ್ಸ್ ಅಂಡರ್ ಇನ್ ದಟ್ ಅರೇನಾ. ದಟ್ ಈಸ್ ಆಲ್ಸೋ ದ ಬ್ಯೂಟಿ ಆಫ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಸೊ ಲೆಟ್ ಮಿ ಟಾಕ್ ಅಬೌಟ್ ನಾನ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಹಾಗಾದ್ರೆ ಪ್ರಮಾಣೀಕೃತವಲ್ಲದ್ದು ಅಥವಾ ಅಪ್ರಮಾಣೀಕೃತವಾದದ್ದು ಅಂದ್ರೆ ಪ್ರಾಮಾಣಿಕ ಬೇರೆ ಪ್ರಮಾಣೀಕೃತ ಬೇರೆ. ಐಮ್ ನಾಟ್ ಟಾಕಿಂಗ್ ಅಬೌಟ್ ಪ್ರಮಾಣಿಕ, ಪ್ರಮಾಣೀಕರಣ ಬೇರೆ ಅಪ್ರಮಾಣೀಕರಣ ಬೇರೆ. ಓಕೆ, ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಪ್ರಾಮಾಣಿಕ ಬೇರೆ ಪ್ರಮಾಣೀಕರಣ ಬೇರೆ. ಸೊ ಪ್ರಮಾಣೀಕೃತ ಭಾಷೆ ಬಗ್ಗೆ ನಾನು ಮಾತಾಡಿದೆ. ಈಗ ಅಪ್ರಮಾಣೀಕೃತ ಅಥವಾ ಪ್ರಮಾಣಬದ್ಧವಲ್ಲದ ಭಾಷೆ ಅಂದ್ರೆ ಏನು ಅನ್ನೋದನ್ನು ನೋಡ್ತಾ ಬರೋಣ. ಸೊ ನಾನ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ರೆಫರ್ಸ್ ಟು ಅ ಕೈಂಡ್ ಆಫ್ ಲ್ಯಾಂಗ್ವೇಜ್ ದಟ್ ಕ್ಯಾನ್ ಓನ್ಲಿ ಬಿ ಐಡೆಂಟಿಫೈಡ್ ವಿತ್ ರೆಫರೆನ್ಸ್ ಟು ಅ ಕರೆಸ್ಪಾಂಡಿಂಗ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಇಟ್ ಈಸ್ ದ ಡೈಲೆಕ್ಟ್ that does not have institutional support or suction that standard language has. Usually these type of elements you can see. So NSL, that is non-standard language, usually refers to a kind of language that can only be identified with reference to corresponding to standard language. Pramanabaddhavallada atho pramanikrutavallada atho apramanikruta bhashe andre yava bhashe idu ondu reetiya bhashenu suchiste adu ಅನುಗುಣವಾದ ಪ್ರಮಾಣಿತ ಭಾಷೆ ಉಲ್ಲೋಕದಿಂದ ಮಾತ್ರ ಗುರುತಿಸಲ್ಪಡುತ್ತದೆ. ಅಪ್ರಮಾಣೀಕೃತ ಭಾಷೆ ಒಂದು ಪ್ರಮಾಣೀಕೃತ ಭಾಷೆಯ ಜೊತೆಗೆ ಗುರುತಿಸಲ್ಪಡುವಂಥದ್ದು. ಇದಕ್ಕೆ ತನ್ನದೇ ಆದ ಒಂದು ಸ್ವಾತಂತ್ರ್ಯವಾದಂತಹ, ತನ್ನದೇ ಆದ ಒಂದು ವೈಯಕ್ತಿಕವಾದಂತಹ ಬೆಳವಣಿಗೆ ಆಗಲಿ ಅಥವಾ ಗುರುತಾಗಲಿ ಅಥವಾ ತನ್ನದೇ ಆದ ಲಿಪಿ ಆಗಲಿ ಇರುವುದಿಲ್ಲ ಕೆಲವು ಸಂದರ್ಭದಲ್ಲಿ. ಇದು ಪ್ರಮಾಣಿತ ಭಾಷೆಯನ್ನು ಹೊಂದಿರುವ ಸಾಂಸ್ಥಿಕ ಬೆಂಬಲ ಅಥವಾ ಹೀರುವಿಕೆಯನ್ನು ಹೊಂದಿರದ ಉಪಭಾಷೆಯಾಗಿದೆ. ಇಟ್ ಈಸ್ ದ ಡೈಲೆಕ್ಟ್ ದಟ್ ಡಸ್ ನಾಟ್ ಹ್ಯಾವ್ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಆರ್ ಸಕ್ಷನ್ ದಟ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಹ್ಯಾಸ್. ಪ್ರಮಾಣೀಕೃತ ಭಾಷೆ ಯಾವ ರೀತಿ ಸರ್ಕಾರದ ಪಠ್ಯಪುಸ್ತಕದ ಬಹಳಷ್ಟು ಬೆಂಬಲ ಏನಿದೆ ಆ ರೀತಿಯ ಯಾವುದೇ ರೀತಿಯ ಬೆಂಬಲ ಅಥವಾ ಸಹಾಯ ಸಹಕಾರವಿಲ್ಲದೆ ಇರುವಂತಹ ಭಾಷೆ
ಸಾಮಾನ್ಯವಾಗಿ ಪ್ರಮಾಣೀಕೃತವಲ್ಲದ ಉಪಭಾಷೆ ಆಗಿದೆ. ನಾನ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಓನ್ ವೊಕ್ಯಾಬ್ಯುಲರಿ ಅಂಡ್ ಅನ್ ಇಂಟರ್ನಲಿ ಕನ್ಸಿಸ್ಟೆನ್ಸ್ ಗ್ರಾಮರ್ ಅಂಡ್ ಸಿಂಟ್ಯಾಕ್ಸ್ ಟು. ಮೋರ್ ಓವರ್ ಇಫ್ ವಿ ಸ್ಪೀಕ್ ಇನ್ ಯೂಸಿಂಗ್ ಒನ್ ಆರ್ ಮೋರ್ ವೆರೈಟಿ ಆಫ್ ಆಕ್ಸೆಂಟ್ಸ್. ಸಾಮಾನ್ಯವಾಗಿ ಪ್ರಮಾಣೀಕೃತವಲ್ಲದ ಭಾಷೆ ತನ್ನದೇ ಆದಂತಹ ಶಬ್ದಕೋಶ ಹೊಂದಿರ್ತದೆ, ಹಾಗೇನೆ ಆಂತರಿಕವಾಗಿ ಸ್ಥಿರವಾದಂತಹ ವ್ಯಾಕರಣ ಮತ್ತು ಕೆಲವೊಂದಷ್ಟು ವಾಕ್ಯ ರಚನೆಗಳನ್ನು ಹೊಂದಿರುವಂತಹ ಲಕ್ಷಣವನ್ನು ಸಾಮಾನ್ಯವಾಗಿ ಕಾಣ್ತೀವಿ. ಪ್ರಾಮಾಣಿಕತವಲ್ಲದಿದ್ರೂ ಸಹ ಅದಕ್ಕೆ ತನ್ನದೇ ಆದ ಒಂದು ಶಬ್ದಕೋಶ ಇದೆ, ತನ್ನದೇ ಆದ ವ್ಯಾಕರಣ ಮತ್ತು ವಾಕ್ಯ ರಚನೆಯನ್ನು ಹೊಂದಿದೆ. ಅದರ ಜೊತೆಗೆ ಇದನ್ನ ಅಂದ್ರೆ ಯಾವುದನ್ನ ಪ್ರಮಾಣೀಕೃತವಲ್ಲದ ಅಥವಾ ಪ್ರಮಾಣಬದ್ಧವಲ್ಲದ ಭಾಷೆ ಒಂದು ಅಥವಾ ಹೆಚ್ಚಿನ ವೈವಿಧ್ಯಮಯ ಉಚ್ಚಾರಣೆಗಳನ್ನ ಬಳಸಿ ಮಾಡಲ್ಪಡಬಹುದಾಗಿದೆ ಅಥವಾ ಅದನ್ನ ಬಳಸಲ್ಪಡಬಹುದಾಗಿದೆ. ಇದರ ಲಕ್ಷಣಗಳು ಏನು ಹಾಗಾದ್ರೆ ಪ್ರಮಾಣಬದ್ಧವಲ್ಲದ ಅಥವಾ ಪ್ರಮಾಣೀಕೃತ ಭಾಷೆಯ ಲಕ್ಷಣಗಳ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಇದನ್ನ ಚಿಕ್ಕ ಚಿಕ್ಕ ಪಂಗಡಗಳಲ್ಲಿ ವ್ಯಾವಹಾರಿಕವಾಗಿ ಬಳಸಲ್ಪಡುತ್ತೆ. ಇಟ್ ಈಸ್ ನಾಟ್ ದ ಲ್ಯಾಂಗ್ವೇಜ್ ಆಫ್ ದ ಕಾಮನ್ ಪಬ್ಲಿಕ್. ಸಣ್ಣ ಸಣ್ಣ ವಲಯದಲ್ಲಿ, ಉದಾಹರಣೆಗೆ ಕೊಂಕಣಿಯನ್ನ ಕೆಲವು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕೆಲವು ಭಾಗಗಳಲ್ಲಿ ಬಳಸ್ತಾರೆ, ಮಂಡ್ಯದಲ್ಲಿ ಕೆಲವೊಂದು ಉಪಭಾಷೆಗಳಿದ್ದಾವೆ, ಬೆಳಗಾವಿ ಗಡಿ ಭಾಗದಲ್ಲಿ ಕೆಲವೊಂದು ಉಪಭಾಷೆಗಳಿದ್ದಾವೆ, ಆಮೇಲೆ ಆಯಾ ಜಾತಿ ಅಥವಾ ಧರ್ಮ ಸಂಸ್ಕೃತಿಯಲ್ಲಿ ಕೆಲವೊಂದು ವಿವಿಧವಾದಂತಹ ಭಾಷೆಗಳಿದ್ದಾವೆ. ಉದಾಹರಣೆಗೆ ಲಮಾಣಿ ಭಾಷೆ ಅಥವಾ ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯಗಳಿದೆ, ಬುಡಕಟ್ಟು ಸಮುದಾಯಗಳು, ಅವರು ತಮ್ಮದೇ ಆದ ಒಂದು ಉಪಭಾಷೆಯನ್ನ ಅಥವಾ ಪ್ರಮಾಣೀಕೃತ ಕರಣವಲ್ಲದ ಕೆಲವೊಂದಷ್ಟು ಭಾಷೆಗಳನ್ನ ಬಳಸ್ತಾ ಇದ್ದಾರೆ. ಆ ಎಲ್ಲ ಭಾಷೆಗಳ ಸೊಗಡನ್ನ, ಆ ಎಲ್ಲ ಭಾಷೆಗಳನ್ನ ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಪಂಗಡಗಳಲ್ಲಿ ಬಳಸ್ತಾ ಇರ್ತವೆ. ಸೊ ನಾನ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಇಸ್ ದ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ಡ್ ಬೈ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ಫಾರ್ ಸ್ಮಾಲ್ ಇಶ್ಯೂಸ್ ಆರ್ ಸಮ್ ಟೆಕ್ನಿಕಲ್ ಪರ್ಪಸಸ್. ಸಾಮಾನ್ಯ ವ್ಯಾವಹಾರಿಕವಾಗಿ ತಾಂತ್ರಿಕವಾಗಿ ಕೆಲವೇ ಕೆಲವು ಸೀಮಿತ ಜನ ಬಳಸಲ್ಪಡುವಂತಹ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಬಳಸಲ್ಪಡುವ ಭಾಷೆ ಅಪ್ರಮಾಣೀಕೃತ ಅಥವಾ ಪ್ರಮಾಣಬದ್ಧವಲ್ಲದ ಭಾಷೆ ಆಗಿರ್ತದೆ. ಎರಡನೇದಾಗಿ, ಆಯಾ ಪಂಗಡಗಳಲ್ಲಿ ಮಾತ್ರ ಸಾಮಾಜಿಕ ಸಂಪರ್ಕದ ಭಾಷೆಯಾಗಿ ಇದನ್ನ ಪರಿಗಣಿಸ್ತೀವಿ ನಾವು. ವಿ ಡೂ ಯೂಸ್ ದಿಸ್ ನಾನ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಓನ್ಲಿ ಫಾರ್ ದಟ್ ಕಮ್ಯುನಿಟಿ. ಓಕೆ, ಬುಡಕಟ್ಟು ಜನಾಂಗ ಅಂತ ನಾವು ಕರಿತೀವಿ. ಗುಡ್ಡಗಾಡುಗಳಲ್ಲಿ ಕೆಲವು ಜನ ಕೆಲವು ಭಾಗಗಳಲ್ಲಿ ಇರ್ತಾರೆ, ಅವರು ಆಯಾ ಪಂಗಡಗಳು ಆಯಾ ಸಮುದಾಯದ ಸಾಮಾಜಿಕ ಸಂಪರ್ಕ ಮಾತ್ರ ಬಳಸ್ತಿರ್ತಾರೆ ಅದನ್ನ. ಆದರೆ ಅದೇ ವ್ಯಕ್ತಿ ಬೇರೆ ಭಾಗದ ಅಂದ್ರೆ ಕರ್ನಾಟಕದ ಯಾವುದೋ ಒಂದು ಬುಡಕಟ್ಟು ಪ್ರದೇಶದಲ್ಲಿ ಇರುವಂತಹ ಕೆಲವು ಜನ ಅದನ್ನ ತಮ್ಮ ಪಂಗಡದಲ್ಲಿ ಮಾತ್ರ ಬಳಸಿರ್ತಾರೆ, ಅದೇ ವ್ಯಕ್ತಿ ಬೆಂಗಳೂರಿಗೆ ಬಂದಾಗ, ಹುಬ್ಬಳ್ಳಿಗೆ ಬಂದಾಗ ಇಲ್ಲಿರುವಂತಹ ಕನ್ನಡವನ್ನು ಬಳಸ್ತಾ ಇದ್ದಾನೆ ಅಂದ್ರೆ ಆ ಭಾಷೆ ಇಲ್ಲಿ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಪ್ರಮಾಣೀಕೃತವಲ್ಲದ ಭಾಷೆಯನ್ನ ಕೇವಲ ಸ್ಥಾನಿಕ ಪ್ರಮಾಣದಲ್ಲಿ ಆಯಾ ಪಂಗಡಗಳಲ್ಲಿ ಮಾತ್ರ ಸಾಮಾಜಿಕ ಸಂಪರ್ಕವಾಗಿ ಬಳಸ್ತಾರೆ ಹೊರತು ಅದೇ ಭಾಷೆಯನ್ನ ಬೃಹತ್ ನಗರಗಳಲ್ಲಿ ಅಥವಾ ಬಹಳಷ್ಟು ಜನರು ತಿಳಿದಿರುವಂತಹ ಭಾಷೆ ಜೊತೆಗೆ ಬಳಸಲಾಗುವುದಿಲ್ಲ, ಯಾಕಂದ್ರೆ ಅದು ಬಹಳಷ್ಟು ಜನರ ಭಾಷೆ ಆಗಿರುವುದಿಲ್ಲ. ಸೊ ಆ ಕಾರಣಕ್ಕೆ ಸಾಮಾನ್ಯವಾಗಿ ಆಯಾ ಪಂಗಡಗಳಲ್ಲಿ ಮಾತ್ರ ಬಳಸ್ತಾರೆ. ಸೊ ನಾನ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಈಸ್ ಯೂಶ್ವಲಿ ಯೂಸ್ಡ್ ಇನ್ ಸ್ಮಾಲ್ ಕಮ್ಯುನಿಟೀಸ್ ದಟ್ ಟು ಇನ್ ಟ್ರೈಬ್ಸ್ ಫಾರ್ ಸಮ್ ಸೋಷಿಯಲ್ ಇಂಟ್ರಾಕ್ಷನ್ಸ್ ಯು ಕ್ಯಾನ್ ಸೇ. ಸಾಮಾಜಿಕ ಸಂಪರ್ಕದ ಭಾಷೆ ಬಳಸ್ತೀವಿ. ಮೂರನೇದಾಗಿ, ಇದಕ್ಕೆ ತನ್ನದೇ ಅಂತಹ ಲಿಪಿ ಹೊಂದಿರುವುದಿಲ್ಲ ಅಂತ ಹೇಳ್ತಾರೆ. ಪ್ರಮಾಣೀಕೃತವಲ್ಲದ ಭಾಷೆ ಸಾಮಾನ್ಯವಾಗಿ ಅದು ಮೌಖಿಕವಾಗಿ ಬಳಸಲ್ಪಡ್ತದೆ ಹೊರತು ಅದನ್ನು ಸಾಮಾಜಿಕವಾಗಿ ನಾವು ಕನ್ನಡದ ಲಿಪಿ ಅದರ ಹಿನ್ನೆಲೆ ಅದರ ಯಾವಾಗ ಹುಟ್ಟಿಕೊಂಡು ಎಷ್ಟು ಶತಮಾನದ ಹಿಂದಿನಿಂದ ಕನ್ನಡವನ್ನು ಬಳಸಲ್ಪಡೋದು ಅನ್ನೋದ್ರ ಬಗ್ಗೆ ಹೆಂಗೆ ನಮ್ಗೆ ಐತಿಹಾಸಿಕ ದಾಖಲೆಗಳಿದ್ದಾವೆ, ಈ ರೀತಿಯಾದ ದಾಖಲೆಗಳು ಐತಿಹ್ಯಗಳು ಪ್ರಮಾಣೀಕೃತವಲ್ಲದ ಭಾಷೆಗಳಿಂದ ನಾವು ಸಾಮಾನ್ಯವಾಗಿ ಕಾಣುವುದಿಲ್ಲ. ಅದೇ ರೀತಿಯಾಗಿ ಆಸ್ ಹೌ ವಿ ಹ್ಯಾವ್ ಅ ಸ್ಟ್ರಾಂಗ್ ಲಿಟ್ರೇಚರ್ ಇನ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ವಿ ಡೋಂಟ್ ಯೂಸ್ ಟು ಗೆಟ್ ರಿಸೋರ್ಸ್ಫುಲ್ ಲಿಟ್ರೇಚರ್ ಸಂಪದ್ಭರಿತವಾದಂತಹ ಸಾಹಿತ್ಯವನ್ನ ಪ್ರಮಾಣೀಕೃತ ಭಾಷೆ ಹೊಂದಿರುವುದಿಲ್ಲ. ಆಮೇಲೆ ಆಯಾ ಪ್ರದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದಕ್ಕೆ ಸ್ಥಾನಮಾನವೂ ಇರುವುದಿಲ್ಲ. ವಿ ನೆವರ್ ಯೂಸ್ ಟು ಗೆಟ್ ದಟ್ ಟೈಪ್ ಆಫ್ ಅಪರ್ಚುನಿಟೀಸ್ ಲೈಕ್ ದ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಏನಂತ ಕರಿತೀವಿ, ಪ್ರಮಾಣಬದ್ಧ ಭಾಷೆ ಹೊಂದಿರುವಂತಹ ಸ್ಥಾನಮಾನವನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಇದು ಹೊಂದಿರುವುದಿಲ್ಲ. ಹಾಗೇನೆ ಇದು ಗ್ರಂಥಸ್ಥ ಭಾಷೆಯಾಗಿಯೂ ಇರುವುದಿಲ್ಲ. ಇವನ್ ಇಟ್ ಈಸ್ ನಾಟ್ ದ ಲ್ಯಾಂಗ್ವೇಜ್ ಆಫ್ ದ ಅಕಾಡೆಮಿಕ್, ಎಸ್ಪೆಷಲಿ ದ ಲ್ಯಾಂಗ್ವೇಜ್ ಆಫ್ ದ ಬುಕ್. ಬಹಳಷ್ಟು ಭಾಷೆ ಪುಸ್ತಕಗಳ ಭಾಷೆ ಈ ಒಂದು ಅಪ್ರಮಾಣೀಕೃತ ಭಾಷೆ ಆಗಿರುವುದಿಲ್ಲ. ಆಸ್ ಇಟ್ ಈಸ್ ನಾಟ್ ಯೂಸ್ಡ್ ವೈಡ್ಲಿ ಇವನ್ ಇಟ್ ವಿಲ್ ನಾಟ್ ಬಿ ದ ಲ್ಯಾಂಗ್ವೇಜ್ ಆಫ್ ಕರಿಕ್ಯುಲಮ್. ಹಾಗಾಗಿ ಪಠ್ಯಪುಸ್ತಕದ ಭಾಷೆನೂ ಇದಾಗಿರುವುದಿಲ್ಲ. ಆಮೇಲೆ ಬಹಳಷ್ಟು ಸಲ ಇದು ಪ್ರಮಾಣೀಕೃತ ಭಾಷೆ ಪ್ರಭಾವಕ್ಕೆ ಒಳಗಾಗಿರ್ತದೆ. ಮೋಸ್ಟ್ ಆಫ್ ದ ಟೈಮ್ಸ್ ದ ನಾನ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ವಿಲ್ ಕಮ್ಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಇವನ್ ಇಟ್ ವಿಲ್ ನಾಟ್ ಬಿ ಯೂಸ್ಡ್ ಆಸ್ ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್, ಶಿಕ್ಷಣವನ್ನ ಬೋಧನೆಯ ಮಾಧ್ಯಮವಾಗಿ ಈ ರೀತಿಯ ಪ್ರಮಾಣೀಕೃತವಲ್ಲದ ಭಾಷೆಯನ್ನು ಬಳಸುವುದಿಲ್ಲ. ಕೊನೆಯದಾಗಿ, ಅಪ್ರಮಾಣೀಕೃತ ಭಾಷೆಗಳು ಪ್ರಮಾಣೀಕೃತ ಭಾಷೆಯನ್ನೇ ಅಧಿಕೃತವಾಗಿ ವ್ಯವಹಾರಗಳಲ್ಲಿ ಬಳಸ್ತಿರ್ತಾರೆ. ನಾನು ಹೇಳಿದೆ, ಬುಡಕಟ್ಟು ಜನಾಂಗಗಳಲ್ಲಿ ಬಳಸುವಂತಹ ಭಾಷೆಯನ್ನ ಎಲ್ಲಾ ಸಂದರ್ಭದಲ್ಲಿ ಆ ವ್ಯಕ್ತಿಗಳು ಬಳಸಿದೆ, ಆಯಾ ಸಂದರ್ಭಕ್ಕಾಗಿ ಅದನ್ನು ಬಳಸಿರ್ತಾರೆ. ಅದನ್ನು ಹೊರತಾಗಿ
ಅವರು ಸಾಮಾನ್ಯವಾಗಿ ಸಾಮಾನ್ಯ ಜನರ ಜೊತೆಗೆ ಬರೀಬೇಕಾದ್ರೆ ಅಧಿಕೃತವಾಗಿ ವ್ಯವಹಾರದಲ್ಲಿ ಬಳಸುವಂತ ಭಾಷೆಯನ್ನೇ ಬಳಸ್ತಿರ್ತಾರೆ. ಸೊ ಇದು ಈ ಎಲ್ಲ ಲಕ್ಷಣಗಳು ನಮಗೆ ಪ್ರಮಾಣೀಕೃತ ಮತ್ತು ಅಪ್ರಮಾಣೀಕೃತ ಭಾಷೆಯ ಅಂದ್ರೇನು ಅವುಗಳ ಲಕ್ಷಣಗಳನ್ನ ತಿಳಿದುಕೊಳ್ಳಿಕ್ಕೆ ಸಹಾಯಕ ಆಗುವಂತಹ ಕೆಲವೊಂದಿಷ್ಟು ಅಂಶಗಳು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಂಡ್ ಲಿಸ್ನಿಂಗ್ ವೆರಿ ಪೇಷನ್ಸ್ ಟುವರ್ಡ್ಸ್ ದ ಎಂಡ್ ಆಫ್ ದ ಕ್ಲಾಸ್.